नमस्ते बी गणपति चैनल के स्वागत नानु निम्मा बी गणपति कळेद कंतली अंबेडकर ಒಂದು ದೇಶಭಕ್ತಿಯ ವಿರಾಟ್ ಸ್ವರೂಪವನ್ನ ನೀವು ಗಮನಿಸಿದಿರಿ ಅದೇ ಈ ಕಂತಲ್ಲಿ ಕಾಶ್ಮೀರದಲ್ಲಿ ಒಂದು ಬೌದ್ಧಿಕ ಪರಂಪರೆ ಇತ್ತಲ್ಲ ಆ ಬೌದ್ಧಿಕ ಪರಂಪರೆ ಎಷ್ಟು ಶ್ರೇಷ್ಠವಾಗಿತ್ತು ಆದರೆ ಅಷ್ಟೇ ಕನಿಷ್ಠವಾಗಿ ಅಷ್ಟೇ ಕ್ರೂರವಾಗಿ ಅದನ್ನ ಯಾವ ಮಟ್ಟದಲ್ಲಿ ಅದನ್ನ ಸಂಪೂರ್ಣವಾಗಿ ಹೊಸಕ್ಕೆ ಹಾಕುವಂತ ಕೆಲಸ ನಡೆಯಿತು ಅನ್ನುವ ಕ್ರೂರ ಸತ್ಯಕ್ಕೆ ನೀವು ಈಗ ಮುಖಾಮುಖಿ ಆಗಲಿದ್ದೀರಿ बन्ने एपिसोडन्न नोडण ननगे कश्मीरी फाइल्स अथवा निम्म कादंबरिगळल्लो इल्लेल्ल नावु गमनिस्ता इरोदु रक्तपातद चित्रणवन्न ओंदु भाग नोड्तेवे रेप माडोदु अथवा अवरन्न कत्तरिसि हाकोदु अथवा ईग गंजु अंत प्रकरण इरबहुदु ಈ ತರದ ಭೀಭತ್ಸವನ್ನು ನೋಡಿದಾಗ ನಮಗೆ ಬಹಳ ನೋವಾಗುತ್ತೆ ಅಧಿರಗೊಳ್ಳುತ್ತೇವೆ ಎಲ್ಲವೂ ಸರಿ ಇದರ ಆಚೆಗೆ ಒಂದು ಬೌದ್ಧಿಕ ಪರಂಪರೆ ಇದೆಯಲ್ಲ ನಮ್ಮ ಯಾವುದೇ ರೀತಿಯ ಒಂದು ಬುದ್ಧಿಮೂಲವಾದಂಥ ಎಲ್ಲ ಸಂಬಂಧಗಳನ್ನು ಹುಡುಕ್ತಾ ಹೋದರೆ ಅದು ಕಾಶ್ಮೀರದ ನಾಭಿ ಸಂಬಂಧವನ್ನು ಸೂಚಿಸ್ತದೆ ಈ ಮೂಲಭೂತವಾದಿಗಳಿಂದ ಆದಂಥ ಅನಾಹುತ ಇದೆಯಲ್ಲ ಅದು ಇತಿಹಾಸದ ಉದ್ದಕ್ಕೂ ನಡೆಕೊ ಬಂದದ್ದು ಇವತ್ತು ಆಗ್ತಾ ಇರುವಂಥದ್ದು ಇದರ ಬಗ್ಗೆ ನೀವೊಂದು ಒಂದಿಷ್ಟು ವಿವರಗಳನ್ನು ಕೊಡಿ ನಮಗೆ ಈಗ ಕಲ್ಹಣ ಅವನು ರಾಜತರಂಗಿಣಿ ಅಂತ ಬರೆದಿದ್ದಾನೆ ಇಡೀ ದೇಶದಲ್ಲಿ ಆ ಒಂದು ಪ್ರದೇಶವನ್ನು ಆಳಿದ ರಾಜರದ್ದು ಕಾಲಾನುಕ್ರಮಣಿಕೆ ಸಹಿತ ಇರೋದು ಅದೊಂದೇ ರಾಜತರಂಗಿಣಿ ಅದು ಸುಮಾರು 1100ರವರೆಗೂ ಅವನು ಬರೀತಾನೆ ಆಮೇಲೆ ಜೋನರಾಜ ಶ್ರೀವರ ಮುಂದುವರಿಸ್ಕೊಂಡು ಹೋಗ್ತಾರೆ ಆ ರಾಜತರಂಗಿಣಿ ಎಲ್ಲರದ್ದು ಇತಿಹಾಸ ಕೊಡುತ್ತೆ ರಾಜರದ್ದು ಮಹಾಭಾರತ ಕಾಲದಿಂದಲೇ ಅದು ಆರಂಭ ಆಗಿಬಿಡುತ್ತೆ ಮಹಾಭಾರತ ಯುದ್ಧದಲ್ಲಿ ಇವರನ್ನು ಭಾಗವಹಿಸೋಕೆ ಗೋನಂದ ಸಣ್ಣ ಹುಡುಗ ಆಗಿರ್ತಾನೆ ಅಂತ ಕಾಶ್ಮೀರ ಭಾಗವಹಿಸೋದಿಲ್ಲ ಆ ಯುದ್ಧದಲ್ಲಿ ಅಲ್ಲಿಂದ ನಂತರ 43 ರಾಜರು ಆಮೇಲಿಂದ ಕಾರ್ಕೋಟ ವಂಶ ಉತ್ಪಲ ವಂಶ ಹೀಗೆ ಎಲ್ಲ ಬರುತ್ತೆ ಆ ರಾಜತರಂಗಿಣಿ ಇವರ ಮೂಲ ಶಾರದಾ ಲಿಪಿ ಕಾಶ್ಮೀರಕ್ಕೆ ತನ್ನದೇ ಆದ ಶಾರದಾ ಲಿಪಿ ಇತ್ತು ಅದು ದೇವನಾಗರಿಯಲ್ಲಿ ಇವರದನ್ನು ಸರಿಯಾಗಿ ಹೇಳೋಕ್ಕಾಗ್ತಿರಲಿಲ್ಲ ಅಂತ ಇವರೇ ಅದಕ್ಕೊಂಚೂರು ಇದು ಮಾಡಿಕೊಂಡು ತಿದ್ದುಪಡಿ ಮಾಡಿಕೊಂಡು ಶಾರದಾ ಲಿಪಿ ಅಂತ ಮಾಡಿಕೊಂಡಿದ್ರು ಆ ಶಾರದಾ ಲಿಪಿಯಲ್ಲಿ ಇದಿಷ್ಟು ಇತ್ತು ಅಣ್ಣ ತಮ್ಮಂದಿರು ಆಸ್ತಿಯನ್ನು ಭಾಗ ಮಾಡಿಕೊಳ್ಳುವಾಗ ರಾಜತರಂಗಿಣಿಯನ್ನು ಹರಿದು ಎರಡು ಭಾಗ ಮಾಡಿಕೊಂಡು ಒಂದು ಭಾಗ ಅಣ್ಣನ ಹತ್ರ ಒಂದು ತಮ್ಮನ ಹತ್ರ ಇತ್ತಂತೆ ಹಾಂ ಆರೆಲ್ ಸ್ಟೇನ್ ಅಂತ ಹಂಗೇರಿ ದೇಶದ ಇಂಡಾಲಜಿಸ್ಟ್ ಆತ ಪ್ರೊಫೆಸರ್ ಅವರು ಇದನ್ನು ಹುಡುಕೊಂಡು ಹೋಗಿ ಇಬ್ಬರನ್ನು ಮನವೊಲಿಸಿ ಎರಡು ಭಾಗ ಸೇರಿಸಿ ಅವರದನ್ನು ಒಂದು ಮಾಡಿ ಆಮೇಲೆ ಅದನ್ನು ದೇವನಾಗರಿಗೆ ಲಿಪ್ಯಂತರಗೊಳಿಸಿ ಆಮೇಲೆ ಅವರಿಗೆ ದೇವನಾಗರಿ ಗೊತ್ತಿದ್ದರಿಂದ ಆಮೇಲೆ ಇಂಗ್ಲೀಷಿಗೆ ಮಾಡಿ ಹೀಗೆ ಇಕ್ಬಾಲ್ ಲೈಬ್ರರಿಲಿ ಈಗಲೂ ನಾನು ಹೋದಾಗ ನನಗೆ ಅಲ್ಲಿ ಕಾಶಿನಾಥ್ ಪಂಡಿತ್ ಅಂತ ಒಬ್ಬರು ಪ್ರೊಫೆಸರ್ ಭೇಟಿಯಾಗಿದ್ದರು ಅವ್ರು ಹೇಳಿದರು ಅವರೇ ಆ ಹಸ್ತಪ್ರತಿಗಳನ್ನೆಲ್ಲ ಇಡಿಸಿರೋದು ಇಕ್ಬಾಲ್ ಲೈಬ್ರರಿಲಿ ಸುಮಾರು 4,500 ಮ್ಯಾನುಸ್ಕ್ರಿಪ್ಟ್ಗಳಿವೆ ಅಭಿನವ ಗುಪ್ತ ಆನಂದವರ್ಧನ ಕ್ಷೇಮೇಂದ್ರ ಕಲ್ಹಣ ಬಿಲ್ಹಣ ನೀವು ಯಾವುದಕ್ಕೆ ಉದಾಹರಣೆ ಹೇಳಕ್ಕೆ ಹೋದ್ರೂ ಅದು ಕಾಶ್ಮೀರಕ್ಕೆ ಹೋಗಿ ನಿಲ್ಲುತ್ತೆ ಈಗ ಯಾರು ಅವರ ಯಾವ ವರ್ಕ್ಸು ಈಗ ಇಲ್ಲ ಹೆಚ್ಚು ಕಡಿಮೆ ಇಲ್ಲ ಆದರೆ ರಾಜತರಂಗಿಣಿ ಒಂದು ಈ ರೂಪದಲ್ಲಿ ಸಿಕ್ಕಿದೆ ಆದರೆ ಅವರ ಮೂಲ ಶಾರದಾ ಲಿಪಿ ಅದಕ್ಕೆ ಅಲ್ಲಿ ಅಸ್ತಿತ್ವ ಇಲ್ಲ ಈಗ ಇಲ್ಲ ಇಲ್ಲ ಏಕೆಂದರೆ ಆ ಲಿಪಿಯೇ ಇಲ್ಲ ಇವರು ಬಂದ ಮೇಲೆ ಇಸ್ಲಾಮ್ನವರು ಬಂದ ಮೇಲೆ ಫಾರ್ಸಿ ತಂದರು ಆಮೇಲೆ ಉರ್ದು ಇವರು ಫಾರೂಕ್ ಅಬ್ದುಲ್ಲಾ ಬಂದ ಮೇಲೆ 70ರ ದಶಕದಲ್ಲಿ ಉರ್ದು ಆಗೋಯ್ತು ಅಫಿಷಿಯಲ್ ಲ್ಯಾಂಗ್ವೇಜ್ ಉರ್ದು ಆಗೋಯ್ತು ಅದರಿಂದ ಈಗಲೂ ಅದೇ ಇದೆ ಅದರಿಂದ ನೀವು ಕಲ್ಪನೆ ಮಾಡ್ಕೊಳ್ಳಿ ಈಗ ನಮಗೆ ಕನ್ನಡ ಇಲ್ಲದೆ ಹೋದರೆ ನಾನು ನಿಮ್ಮ ಜೊತೆ ಹೇಗೆ ಸಂವಹನ ನಡೆಸೋದು ಬರೆಯೋದು ಹೇಗೆ ನನಗೇನೋ ಅನ್ನಿಸ್ತು ನಾನು ನಿಮಗದನ್ನ ತೋರಿಸ್ಬೇಕು ನಾನು ಯಾತ್ರಲ್ಲಿ ಬರೀಬೇಕು ಅಲ್ಲಿ ಕಾಶ್ಮೀರಿ ಹಿಂದೂಗಳಿಗೆಲ್ಲ ಉರ್ದು ಬರುತ್ತೆ ನಾನು ಹೋದಾಗ ಅವ್ರನ್ನ ಪ್ರತಿಯೊಬ್ಬರೂ ಉರ್ದು ಯಾಕಂದರೆ ಕಲ್ತಿದ್ದೆ ಉರ್ದು ಮಾಧ್ಯಮದಲ್ಲಿ ಶಾರದಾ ಎಲ್ಲರಿಗೂ ಬರೋದೇ ಇಲ್ಲ ಯಾರಿಗೂ ಬರಲ್ಲ ಹೆಚ್ಚು ಕಡಿಮೆ ಅದರ ನೆನಪಾದರೂ ಇದೆಯಾ ಈಗ ಅಂದರೆ ಪಂಡಿತರಿದ್ದಾರೆ ಅದಕ್ಕೋಸ್ಕರ ರಿಸರ್ಚ್ ಮಾಡ್ತಾ ಇರೋರು ನಾನು ಶತಾವಧಾನಿ ಗಣೇಶರನ್ನ ಕೇಳಿದೆ ಅಯ್ಯೋ ಬ್ರಾಹ್ಮಿ ಗೊತ್ತಿರೋರೇ ಇದ್ದಾರೆ ಈಗ ಅಂದರು ಅಂದರೆ ಆ ಥರದ್ದೊಂದು ಅದಕ್ಕೆ ಅಂತ ಸೀಮಿತವಾಗಿ ರಿಸರ್ಚ್ ಮಾಡ್ತಾ ಇರೋ ವರ್ಗಕ್ಕೆ ಗೊತ್ತು ಆದರೆ ನಮಗೀಗ ಕನ್ನಡ ಸುಲಲಿತವಾಗಿ ನಾವು ಓದಿ ಬರಿತೇವಲ್ಲ ಅವ್ರಿಗೆ ಹೆಚ್ಚೇ
ತೊಂಬತ್ತೊಂಬತ್ತು ಭಾಗ ಜನಸಾಮಾನ್ಯರಿಗೆ ಗೊತ್ತೇ ಇಲ್ಲ ಅದು. ಅದರಿಂದ ಅವರು ಅವರು ಕಶೂರ್ ಭಾಷೆಯನ್ನು ಆಡೋದನ್ನೆಲ್ಲ ಅವರು ಉರ್ದುನಲ್ಲಿ ಬರೆಯೋದು. ಈಗ ನಾವು ಕನ್ನಡವನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀವಲ್ಲ, ಆ ಥರ ಒಂದು ಭಾಷೆನೇ ದೊಡ್ಡ ಹೊಡೆತ ತಿಂದುಬಿಡ್ತು ಅಂದರೆ ಅಲ್ಲಿ ಇನ್ನೇನು ಉಳಿಯುತ್ತೆ? ಆಮೇಲೆ ಧ್ವಂಸ ಆಗಿರೋ ದೇವಸ್ಥಾನಗಳಿಗೆ ಲೆಕ್ಕವೇ ಇಲ್ಲ. ಅಲ್ಲಂತೂ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನವಿತ್ತು. ಈಗ ನೀವು ಉತ್ತರ ಭಾರತ ಎಲ್ಲಿ ನೋಡಿದರೂ ಶಿವಲಿಂಗಗಳು ಎಲ್ಲ ಕಡೆನೂ, ಇಲ್ಲೂ ಹಾಗೆ. ಇದು ಶಿವನ ಸ್ಥಳವೇ, ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳಿದ್ದು ಎಲ್ಲ ಒಡೆದು ಹಾಕ್ಬಿಟ್ಟಿದ್ದಾರೆ. ಆ ಕಾರ್ಕೋಟ ವಂಶದ ಲಲಿತಾದಿತ್ಯ ತುಂಬ ಶೂರ, ಅಪ್ರತಿಮ ಶೂರ ವೀರ. ಅವನು 8ನೇ ಶತಮಾನದಲ್ಲಿದ್ದವನು. ಹೆಚ್ಚು ಕಡಿಮೆ ಉತ್ತರ ಭಾರತ ಪೂರ್ತಿ ಅವನ ವ್ಯಾಪ್ತಿಯಲ್ಲಿತ್ತು. ಅರಬ್ಬರನ್ನು ಅವನು ಪದೇ ಪದೇ ಹೊಡೆದಟ್ಟಿದ್ದ ಅಂತ ಇತಿಹಾಸದಲ್ಲಿದೆ. ಅವನು ಒಂದು ಸೂರ್ಯ ದೇವಾಲಯ ಕಟ್ಟಿದ್ದಾನೆ ಮಾರ್ತಾಂಡದಲ್ಲಿ, ಅದು ಅಷ್ಟೇ. ಅದನ್ನು ಈಗ ಒಡೆದು ಹೋಗಿದೆ, ಆದರೆ ಅದು ನೋಡಿದರೆ ಇನ್ನೆಷ್ಟು ಇದು ಬೃಹದಾಕಾರವಾಗಿ ಇದ್ದಿರಬಹುದು ಅನ್ನೋ ಕಲ್ಪನೆ. ಹೀಗೆ ಬೌದ್ಧಿಕವಾಗಿ ಎಲ್ಲ ನಾಶ ಆಗೋಗಿದೆ. ಈಗ ಅವರು ಅವರ ಕೆಲವು ಆಚರಣೆಗಳನ್ನು ಮಾತ್ರ ಅವ್ರು ಎಲ್ಲಿ ಹೋದರೂ ಅವರು ಅದನ್ನು ಪಾಲಿಸ್ತಾ ಇದ್ದಾರೆ. ಆದರೆ ಆ ನೆಲಕ್ಕೆ ಸೇರಿದ ಎಷ್ಟೋ ವಿಷಯಗಳು ಇವಾಗ ಹೊರಟೇ ಹೋಗಿವೆ ಅನಿಸುತ್ತೆ. ಅದನ್ನು ನಮಗೆ ಮತ್ತೆ ಅದನ್ನು ಹುಡುಕಿ ಪಡ್ಕೊಳ್ಳೋ ಸಾಧ್ಯತೆ ಕಡಿಮೆ ಇದೆ ಅನಿಸುತ್ತೆ. ಈಗ ಆ ಇಕ್ಬಾಲ್ ಲೈಬ್ರರಿನಲ್ಲಿರೋದು ಆಮೇಲೆ ಏನಾಯಿತೋ ನಂಗೆ ಗೊತ್ತಿಲ್ಲ. ಆದರೆ ಈ ಸರ್ಕಾರ ಇದೆಲ್ಲ ಬಂದಮೇಲೆ ಸ್ವಲ್ಪ ವಿದ್ವಾಂಸರನ್ನು ಅಲ್ಲಿಗೆ ಕಳಿಸಿ ಅಲ್ಲಿ ಉಳಿದಿರೋದು ಏನು, ಅಲ್ಲಿರೋ 4,500 ಅಂತಾರಲ್ಲ ಇವರು, ಅದು ಯಾವ ಭಾಷೆ ಇದು ಅಂದರೆ ಅದರಲ್ಲಿರೋ ಅದರ ಸತ್ವ ಏನು, ಅದು ಕಂಟೆಂಟ್ ಏನು ಅನ್ನೋದು ನಾವಿನ್ನು ತಿಳ್ಕೋಬೇಕಾಗಿದೆ ಅಂತ ಅನಿಸುತ್ತೆ. ಈಗ ಸಪೋಸ್ 370 ತೆಗೆದ ಮೇಲೆ ಈಗ ಮೋದಿಯವರ ಸರ್ಕಾರದ ಈಗಿನ ಒಂದು ದೇಶವನ್ನು ಒಗ್ಗಡಿಸಬೇಕು ಅನ್ನುವಂಥ ಒಂದು ದಿಶಕ್ತಿಯನ್ನು ಕಾಣ್ತಾ ಇದೆ. ಸಪೋಸ್ ಈಗ ತಮ್ಮ ಮನೆ ಹೊಲ ಎಲ್ಲ ಬಿಟ್ಟು 30 ವರ್ಷಗಳಿಂದ ಅವರೇನು ಹೊರಗಡೆ ಇದ್ದಾರೆ, ಅವರಿಗೆ ವಾಪಸ್ ಹೋದರೆ ಅವರ ಮೂಲ ನೆಲೆ ಅವರಿಗೆ ದಕ್ಕುವ ಸಾಧ್ಯತೆ ಇದೆಯಾ? ಅವರು ಅವರಲ್ಲಿ 2-3 ಪಂಗಡ ಇದೆ. ಕೆಲವರಿಗೆ ಒಂದು ಸೆಟಲ್ಮೆಂಟ್ ಥರ ಮಾಡಿಕೊಟ್ರೆ ಸಾಕು, ಶ್ರೀನಗರಕ್ಕೆ ಹೋಗಬೇಕು ಒಂಥರ, ಎಲ್ಲಿ ಅವರಿಗೆ ಸುರಕ್ಷೆ ಇದೆಯೋ ಅಲ್ಲಿಗೆ ಹೋಗಬೇಕು. ಈಗ ಅವರೆಲ್ಲ ಹಳ್ಳಿಗಿಳ್ಳಿಯಿಂದೆಲ್ಲ ಬಂದವರು, ತುಂಬ ಹಳ್ಳಿಗಳಿವೆ, ಶ್ರೀನಗರ ಒಂದೇ ಅಲ್ವಲ್ಲ. ಅಲ್ಲಿ ಅವರು ಹೊಲ ಭೂಮಿ ಕಾಣಿ ಎಲ್ಲ ಇದ್ದಿದ್ದು ಅಲ್ಲಿಗೆ ಹೋಗೋಕೆ ಅವ್ರಿಗೆ ಭಯ. ಯಾಕಂದರೆ ಒಂದು ಹಳ್ಳಿಲಿ ಎಷ್ಟು ಜನ ಹೋಗಿರ್ಬೋದು, ಒಂದು 3-4 ಕುಟುಂಬ ಹೋಗಬಹುದು, ಉಳಿದವರೆಲ್ಲ ಇವರೇ. ಅದರಿಂದ ನಮಗೆ ಅಲ್ಲಿಗೆ ಹೋಗಲ್ಲ, ನಮ್ಮ ಹಳ್ಳಿ ಏನಿತ್ತೋ ಅಲ್ಲಿಗೆ ಹೋಗಲ್ಲ. ಶ್ರೀನಗರದಲ್ಲೇ ದೊಡ್ಡ ದೊಡ್ಡ ಕಾಲೋನಿಗಳು, ಗೇಟೆಡ್ ಕಮ್ಯುನಿಟಿಗಳು, ಆ ಥರದ್ದು ಮಾಡಿಕೊಟ್ಬಿಡಿ, ನಾವು ಅಲ್ಲಿ ಹೋಗಿರ್ತೀವಿ ಅಂತಾರೆ. ಇನ್ನು ಕೆಲವರು ಇಲ್ಲ ನಾವು ಅಲ್ಲಿಗೆ ಹೋಗ್ತೀವಿ ಅಂತಾರೆ. ಆದರೆ ಅಲ್ಲಿಗೆ ಹೋಗಿರೋದು ಈಗ ಸದ್ಯದಲ್ಲಿ ಕಷ್ಟವೇ, ಯಾಕೆಂದರೆ ಉಳಿದವರು ಹೋಗ್ಬೇಕು ಅವ್ರ ಜೊತೆ. ಬರೀ ಅವರನ್ನ ಕಳಿಸ್ಬಿಟ್ಟು ನಾವು ಇಲ್ಲಿಂದ ನೋಡೋದಲ್ಲ, ಒಟ್ಟಿ ಒಂಥರ ಭಾರತೀಯರು ಒಂದು ದೊಡ್ಡ ಹಿಂಡೆ ಹೋಗಬೇಕು. ಇವರು ಉದ್ಯಮಗಳೇನಾದರೂ ಶುರು ಮಾಡಿದರೆ, ಒಂದಿಷ್ಟು ಹಾರ್ಡ್ವೇರು ಸಾಫ್ಟ್ವೇರು ಎಲ್ಲ ಶುರು ಮಾಡಿದರೆ, ಆಗ ಸಹಜವಾಗಿ ಅಲ್ಲಿ ಅಲ್ಲಿಯವರೆಗೂ ಕೆಲಸ ಕೊಡೋದ್ರ ಜೊತೆ ಮುಖ್ಯವಾಗಿ ಅವ್ರನ್ನ ಎಂಗೇಜ್ ಆಗಿಡಬೇಕು. ಹೌದು, ಅಲ್ಲಿಯ ಯೂತ್ನ ಎಂಗೇಜ್ ಆಗಿಡಬೇಕು, ಜೊತೆಗೆ ಬೇರೆಯವರು ಹೋದಾಗ ಇದು ಕ್ರಮೇಣ ಆಗುತ್ತೆ ಅನಿಸುತ್ತೆ. ಈಗ ನೀವು ಬಿ ಕೆ ಗಂಜು ಮತ್ತು ಶಾರದ ಅಥವಾ ಗಿರಿಜಾ ಟಿಕ್ಕು ಈ ಥರದ ಪ್ರಕರಣಗಳೇನು ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದೇವೆ, ಅದನ್ನೆಲ್ಲವನ್ನು ಏಕೀಕರಿಸಿ ಅವರು ಅಲ್ಲಿ ತೋರಿಸಿದ್ದಾರೆ. ನೀವು ಹೋದಾಗ ಅವರ ಕುಟುಂಬಿಕರನ್ನ ಅಥವಾ ಇತ್ಯಾದಿ ಇಲ್ಲ, ನಾನು ಒಂದು ಕುಟುಂಬ ಅಂತ ಹುಡುಕೊಂಡು ಹೋಗ್ಲಿಲ್ಲ. ಆದ್ರೆ ಎಲ್ಲರದು ಇದೆ ಕಥೆ, ಒಂದಲ್ಲ ಒಂದು ರೀತಿಯಲ್ಲಿ ನಾನು ಮಾತಾಡಿಸಿದ ಕುಟುಂಬಗಳಲ್ಲೂ. ಬಟ್ ನಿಮಗೆ ಈ ಕಥೆ ಗೊತ್ತಾಗಿತ್ತಲ್ಲ? ಗೊತ್ತಿತ್ತು. ಗಿರಿಜಾ ಟಿಕ್ಕು ಕಥೆ ತುಂಬಾನೇ ಖ್ಯಾತ ಅಂದ್ರಿ, ಅದ ಏನಂತಾರೆ, ಅತ್ಯಂತ ಬರ್ಬರವಾದದ್ದು ಆಕೆದೇನೆ. ಅವರು ಶಾಲೆಯಲ್ಲಿ ಪ್ರಯೋಗಾಲಯದಲ್ಲಿ ಸಹಾಯಕಿಯಾಗಿದ್ದರಂತೆ ಬಂಡೀಪುರದಲ್ಲಿ. ಈ 9 ಜನವರಿ ಇದೆಲ್ಲ ಗಲಾಟೆ ಆದಾಗ ಅವರು ಅಲ್ಲಿ ಜಮ್ಮುಗೆ ಬಂದುಬಿಟ್ಟಿದ್ದಾರೆ. ಆಕೆ ಗೃಹಿಣಿ ಅಂದರೆ ಇದು ಏನು ಮದುವೆ ಆಗಿದ್ದವರು ಆಕೆ. ಆಮೇಲೆ ಅವರಿಗೆ ಜೂನ್ನಲ್ಲಿ ಫೋನ್ ಮಾಡ್ತಾರೆ, ನಿಮಗೆ ಸಂಬಳ ತೊಗೊಂಡು ಹೋಗಿ ಬನ್ನಿ, ಈಗ ಸ್ವಲ್ಪ ಶಾಂತವಾಗಿದೆ, ಸಂಬಳ ತೊಗೊಂಡು ಹೋಗಿ ಅಂತ ಫೋನ್ ಬರುತ್ತೆ. ಅವರು ಸಂಬಳ ತೊಗೊಂಡು ವಾಪಸ್ ಬಸ್ ಹತ್ತುತ್ತಾರೆ, ಬಸ್ಸನ್ನು ನಿಲ್ಲಿಸ್ತಾರೆ ದಾರಿನಲ್ಲಿ. 5 ಜನ ಬಂದು ಅವರಲ್ಲಿ ಒಬ್ಬರು ಈಕೆಯ ಸಹೋದ್ಯೋಗಿ, ಅವರೇ ಹೇಳಿಕೊಟ್ಟು ಅವರೇ ಹೇಳಿ, ಇವರು ಚಲನವಲನದ ಮೇಲೆ ಗಮನ ಇಟ್ಟಿದ್ದಾರೆ, ಫೋನ್ ಮಾಡಿ ಕರೆಸಿದ್ದು ಅವರೇನೋ ಏನೋ. ಆಮೇಲೆ ಅವ್ರನ್ನ ಹೇಳ್ಕೊಂಡು ಹೋಗಿ ಕಾರ್ನಲ್ಲಿ ಎಲ್ಲ ಅತ್ಯಾಚಾರ ಮಾಡಿ, ಎಷ್ಟೊಂದು ಪ್ರಕರಣಗಳಲ್ಲಿ ಏನಾಗೋಗಿದೆ, ಮಾಡಿದವ್ರು ಇವ್ರು ನೆರೆಹೊರೆಯವರು, ಸಹೋದ್ಯೋಗಿಗಳು, ಯಾರ ಹತ್ರ ಇವರು ವಿದ್ಯೆ ಕಲ್ತರು, ಇವರು ಶಿಷ್ಯರು, ಅದು ಆ ಜನರಲ್ಲಿ ಭಯ ಹುಟ್ಟಿಸ್ಬಿಟ್ಟಿದೆ. ಆರಂಭದಲ್ಲಿ ಅವ್ರು ಏನ್ ಅನ್ಕೊಂಡ್ರು, ಪಾಕಿಸ್ತಾನದಿಂದ ಬರ್ತಾ ಇರೋ ಅಕ್ಕಪಕ್ಕದವರು ಅಂತ ಗೊತ್ತಿರಲಿಲ್ಲ. ಹೊರಗ್ನವರು ನಮಗೆ ಇವ್ರದ್ದು ನಮ್ಮವರು ಜೊತೆಗಿರುವಾಗ ನಮ್ಗೇನು ಭಯ ಇಲ್ಲ ಅನ್ಕೊಂಡ್ಬಿಟ್ರು. ಕರೆಕ್ಟ್. ಯಾವಾಗ ಇವ್ರು ಗುರುತು ಹಿಡಿಯಕ್ಕೆ ಶುರು ಮಾಡಿಬಿಟ್ರು, ಅವ್ರು ಕೊಲ್ಲದೆ ವಿಧಿ ಇಲ್ಲ ಆಕೆನ ಗಿರಿಜಾ ಟಿಕ್ಕು, ಗುರುತು ಹಿಡಿದು ಬಿಟ್ರಲ್ಲ ಅವ್ರನ್ನ ಕಾರ್ಪೆಂಟರ್ಸ ಗರ್ಗಸಕ್ಕೆ ಹಾಕಿ ತುಂಡು ತುಂಡು ಮಾಡಿ
ಅಲ್ಲೇ ಅವರನ್ನ ಹಾಕಿ ಕೆಲವರನ್ನ ಜೇಲಮಿಗೆ ಎಸೆದು ಆಮೇಲೆ ಗಂಡಸರಿಗಂತೂ ಬಹಳ ಹೀನವಾಗಿ ಮಾಡಿದ್ದಾರೆ. ಅದು ಚರ್ಮ ಬದುಕಿರುವಾಗಲೇ ಚರ್ಮ ಸುಲಿಯೋದು, ಕತ್ತರಿಸೋದು ಅದೆಲ್ಲ ಮಾಡಿದ್ದಾರೆ. ಅದರಿಂದ ಇವರು ಯಾವಾಗ ಹೆದರಿದ್ರು ಅಂದರೆ ನನ್ನ ಅಕ್ಕಪಕ್ಕದವರೇ ಮನೆಗೆ ಹಾಲು ಹಾಕಕ್ಕೆ ಬರ್ತಿದ್ದೋನೆ ನೆರೆಮನೆ ಅಕ್ಕಿದಂತೂ ಅಲ್ಲೇ ತೋರಿಸಿದಾರಲ್ಲ ಹೊರಟೋಗ್ತಾ ಇರ್ತಾರೆ. ಅದು ಸತ್ಯ. ಅದು ಪಕ್ಕದ ಮನೆಯವನು ಹೇಳ್ತಾನೆ ಮೇಲ್ಗಡೆ ಅಕ್ಕಿ ಡಬ್ಬದಲ್ಲಿ ಅವಿಸ್ಕೊಂಡಿದ್ದಾರೆ. ಆಮೇಲೆ ಹಾಲು ಹಾಕೋರೆಲ್ಲ ಅವ್ರಿಗೆ ಮುಂಚೆನೇ ಹೇಳೋರಂತೆ ನೀವು ಬೇರೆ ವ್ಯವಸ್ಥೆ ಮಾಡ್ಕೊಂಬಿಡಿ, ನೀವು ಇಲ್ಲಿ ಬಿಟ್ಟು ಹೊರಟೋಗಿ, ನೀವು ಯಾಕೆ ಇವಾಗ ಇನ್ನೂ ಇಲ್ಲೇ ಇದ್ದೀರಾ ಅಂತ ಇವರು ಏನೋ ಹಾಗೆ ಹೇಳ್ತಾರೆ. ಆಮೇಲೆ ಇವ್ರ ಮನೆಗಿನೇ ರಿನೋವೇಷನ್ ಮಾಡಿಸ್ತಾ ಇದ್ರೆ ಹೇಳೋರಂತೆ ಸುಮ್ಮನೆ ಇದಕ್ಕೆ ನೀವು ದುಡ್ಡು ಹಾಕಬೇಡಿ, ಹೇಗೂ ಈ ಮನೆ ನಿಮ್ಗೆ ಉಳಿಯಲ್ಲ. ಅವರವರಲ್ಲೇ ಅವರು ಮಾರ್ಕ್ ಮಾಡ್ಕೊಂಬಿಟ್ಟಿದ್ದಾರೆ ಈ ಮನೆ ನಂದು, ಇವ್ರು ಹೋದ್ಮೇಲೆ ಈ ಮನೆ ನಂದು, ಈ ಮನೆ ನಂದು ಅಂತ. ಅಲ್ಲಿಯವರು ಮಿಲಿಟೆಂಟ್ಸ್ ಅಲ್ಲ, ಗೊತ್ತಾಯ್ತು, ಹಂಚ್ಕೊಂಬಿಟ್ಟಿದ್ದಾರೆ ಅವರವರಲ್ಲೇ ಮನೆಗಳನ್ನ. ಅದರಿಂದ ಇವ್ರನ್ನ ಅವರು ವಾರ್ನ್ ಮಾಡಿದ್ದಾರೆ. ಇವ್ರಿಗೆ ಅದು ಗಂಭೀರವಾಗಿ ಇವ್ರು ಪರಿಗಣಿಸಿ ಇವ್ರಿಗೆ ಕಲ್ಪನೆನೂ ಇಲ್ಲ. ಇವ್ರ ಪ್ರಕಾರ ಕಬಾಯಿಲಿಗಳ ಥರ ಹೊರಗಿನಿಂದ ಬರ್ತಾರೆ, ಅವಾಗ ನಮಗೆ ಇವರೇ ರಕ್ಷಣೆ ಕೊಡ್ತಾರೆ, ಸರ್ಕಾರ ಇದೆ. ಅವ್ರದ್ದು ಯಾವುದೋ ಭ್ರಮಾಲೋಕದಲ್ಲಿದ್ದಾರೆ. ಅವ್ರು ಬಂದಾಗ ಇವರು ಎಲ್ಲ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟಿರೋದು ಇವ್ರಿಗೆ ಆಘಾತ ಆಗಿದೆ. ಈಗ ನಮಗೆ ಜಗತ್ತಿನ ಎಲ್ಲ ಇದನ್ನು ನೋಡಿದ್ರೆ ನಮ್ಮ ದೇಶದ ನಮ್ಮ ಹಿಂದೂ ಧರ್ಮವೋ ಅಥವಾ ನಮ್ಮ ದೇಶೀಯತೆಯೋ ನಮ್ಮ ಸಂಸ್ಕೃತಿಯೋ ಇಲ್ಲಿ ಕ್ಷಮೆಯಾದರಿತ್ರಿ ಅಂತೇವೆ ನಾವು. ಬಹಳ ಸೌಮ್ಯ ಸ್ವಭಾವದಿಂದ ಬದುಕಿದ್ದೇವೆ. ಬಹುಶಃ ಇಷ್ಟು ಕ್ರೂರವಾಗಿ ದಬ್ಬಾಳಿಕೆಗೆ ನರಮೇಧಕ್ಕೆ ಒಳಗಾದರೂ ಕೂಡ ನನಗೆ ಅನಿಸಿದ್ದು ಇಲ್ಲಿಯವರೆಗೂ ಒಬ್ಬನೇ ಒಬ್ಬ ಕಾಶ್ಮೀರಿ ಪಂಡಿತ ಗನ್ ಹಿಡಿದಿಲ್ಲ. ಹೌದು, ಅವನು ಭಯೋತ್ಪಾದಕ ಆಗಿಲ್ಲ. ಹೌದು, ಈಗ ನಾವೆಲ್ಲ ಸಿನಿಮೆಟಿಕ್ ಆಗಿ ನೋಡುದಿದ್ರೆ ತವನ ತಾಯಿಯೋ ಇವನೋ ಎಂಥದ್ದು ಆದ ತಕ್ಷಣ ಅವನು ಗಡ್ಡ ಬಿಟ್ಟುಕೊಂಡು ಒಂದು ಗನ್ ಹಿಡ್ಕೊಂಡು ಮುಚ್ಚಲ ಅಂಗ ಹಿಡ್ಕೊಂಡು ಬರ್ತಾನೆ. ಇಂತಹ ಒಂದು ಸತ್ಯದ ಮಧ್ಯೆಯೇ ಅವ್ರ ಬದುಕಿಯೂ ಕೂಡ ಅವರು ಗನ್ ಹಿಡಿದಿಲ್ಲ. ಆದರೆ ಈ ಬೇರೆ ಧರ್ಮಗಳು ಯಾಕೆ ಇಷ್ಟು ಅಗ್ರೆಸಿವ್ ಆಗಿ ವರ್ತಿಸ್ತವೆ? ರಕ್ತಪಾತವನ್ನೇ ತಮ್ಮ ಉಸಿರು, ತಮ್ಮ ನೆಲೆ, ಅಥವಾ ನಾವು ಹೊಸ ನೆಲೆಯನ್ನು ಕಟ್ಕೊಳ್ಳೋದಿದ್ದರೆ ನಮಗಿರುವ ಏಕೈಕ ವೇ ಅದೇ ದಾರಿಯೇ ಅದು ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದೆಯಲ್ಲ. ಈಗಿನ ಹಿಜಾಬ್ ಪ್ರಕರಣ ಇರ್ಬೋದು, ಹರ್ಷಣ ಕೊಲೆ ಪ್ರಕರಣ ಇರ್ಬೋದು, ಇಂಥ ಎಲ್ಲ ಪ್ರಕರಣಗಳಲ್ಲೂ ನೀವು ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನೇ ಧಿಕ್ಕರಿಸುವ, ಅವರನ್ನೇ ಕೊಲೆ ಮಾಡ್ತೇವೆ ಎನ್ನುವ, ಅಂದರೆ ಮಾತೆತ್ತಿದರೆ ಸಂವಾದ ಇಲ್ಲ, ಚರ್ಚೆ ಇಲ್ಲ, ಮಾತುಕತೆ ಇಲ್ಲ, ಯಾವುದೇ ಸೌಮ್ಯದ ದಾರಿಗಳು ಅವ್ರ ಪಾಲಿಗೆ ಬಂದಾಗ ಹೋಗಿದೆ ಅನ್ನೋ ಅನ್ನುವಂಥ ಮಟ್ಟಕ್ಕೆ ನಾವು ಯೋಚನೆ ಮಾಡುವ ಹಾಗೆ ಮಾಡಿದೆ. ಇದಕ್ಕೆ ಏನು ಮೂಲ ಕಾರಣ ಏನಿದಕ್ಕೆ? ಈಗ ಈ ಮತಗಳು ಕ್ರೈಸ್ತ ಅಥವಾ ಇಸ್ಲಾಮು ನಮ್ಮ ನೆಲದಲ್ವೇ ಅಲ್ಲ. ಇದರ ಮೂಲ ಈ ಸಿರಿಯಾ ಮತ್ತು ಈಜಿಪ್ಟ್ಗಳ ನಡುವಿನ ಪ್ರದೇಶ, ಈಗಿನ ಇಸ್ರೇಲು ಜಾರ್ಡನ್ ಎಲ್ಲ ಇದೆಯಲ್ಲ, ಅದು ಈ ಎಲ್ಲ ಮತಗಳ ಹುಟ್ಟಿನ ಪ್ರದೇಶ. ಅವರಲ್ಲೇ ತುಂಬ ಕಿತ್ತಾಟ ಇತ್ತು, ಇತ್ತೀಚಿನವರೆಗೂ ಇತ್ತು, ಈಗಲೂ ಇದೆ. ಸ್ವಲ್ಪ ಸ್ಥೂಲವಾಗಿ ಹೇಳೋದಾದರೆ ಈ ಪ್ರವಾದಿಗಳ ಕಾನ್ಸೆಪ್ಟ್ ಶುರುವಾಗಿದ್ದೇ ಅಲ್ಲಿ. ಆಮೇಲೆ ಅವರಲ್ಲಿ ಅಬ್ರಹಾಮ್ ಅಂತ ಒಬ್ಬ, ಈ ಮೂರು ಜನಕ್ಕೆ ಅವನು ಪೇಟ್ರಿಯಾರ್ಕ್, ಮೂಲ ಪುರುಷ ಅಬ್ರಹಾಮ್ ಅಂತ. ಅವನಿಗೆ ಇದನ್ನು ನಾನು ಕಶೀರದಲ್ಲಿ ಸ್ಥೂಲವಾಗಿ ಬರೆದಿದ್ದೀನಿ ಅಂತ ಕಾಣುತ್ತೆ. ಅವನಿಗೆ ಹೆಂಡತಿಯಿಂದ ಒಬ್ಬಳು ಮಗ ಹುಟ್ಟುತ್ತಾನೆ ಐಸಾಕ್ ಅಂತ, ಮತ್ತು ಇನ್ನೊಬ್ಬ ಗುಲಾಮನಿಂದ ಇನ್ನೊಬ್ಬ ಮಗ ಇಶ್ಮಾಯಿಲ್ ಅಂತ ಹುಟ್ಟುತ್ತಾನೆ ಈ ಅಬ್ರಹಾಮ್ಗೆ. ಇವನು ಯಹೂದ್ಯ. ಈ ಹೆಂಡತಿಯಿಂದ ಹುಟ್ಟೋ ಮಗ ಐಸಾಕು, ಅವನ ಮಗ ಜೇಕಬ್ ಅಥವಾ ಅವನ ಹೆಸರೇ ಇಸ್ರೇಲು, ಆ ಇಡೀ ಲೀನಿಯೇಜ್, ಆ ಇಡೀ ಸಂತತಿ ಯಹೂದ್ಯರದಾಗುತ್ತೆ. ಅದರಲ್ಲೇ ಅದರಿಂದ ಅಬ್ರಹಾಮು ಯಹೂದ್ಯರಿಗೆ ಮೂಲ ಪುರುಷ. ಅವರಲ್ಲೇ ಇನ್ನೊಬ್ಬ ಪ್ರವಾದಿ ಮೋಸಸ್ ಅಂತ ಬರ್ತಾನೆ, ಮೂಸ. ಅವನು ಇವರನ್ನೆಲ್ಲ ಸಂಘಟಿಸಿ ಇವರನ್ನೆಲ್ಲ ಈಜಿಪ್ಟಿಂದ ಕೆನಾನ್ ಅಥವಾ ಈಗಿನ ಇಸ್ರೇಲಿನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅವರಲ್ಲಿ ಜೀಸಸ್ ಕ್ರೈಸ್ಟು ಯಹೂದ್ಯನೇ ಮೂಲದಲ್ಲಿ. ಮೂಸ ಹೇಳಿರ್ತಾನೆ ಇನ್ನೊಬ್ಬ ಪ್ರವಾದಿ ಹುಟ್ಟುತ್ತಾನೆ. ಈ ಪ್ರವಾದಿಗಳ ಪರಂಪರೆಗೆ ಸೈಕಾಲಜಿ ಆಫ್ ಪ್ರೊಫೆಟಿಸಮ್ ಅಂತ ಒಂದು ಪುಸ್ತಕ ಇದೆ ಡಾಕ್ಟರ್ ಕಾನ್ರಾಡ್ ಎಲ್ಸ್ದು, ಅದನ್ನು ಓದಿದರೆ ವಿವರವಾಗಿ ಅರ್ಥ ಆಗುತ್ತೆ. ಹಾಗೆ ಅನ್ವರ್ ಶೇಖ್ ಅರಬ್ ಇಂಪೀರಿಯಲಿಸಮ್ ಅಂತ ಬರೀತಾರೆ, ಆಮೇಲೆ ನೋಡೋಣ, ಹೇಳ್ತೀನಿ ಅದನ್ನು. ಹಾಗಾಗಿ ಯೇಸುನು ಯಹೂದ್ಯನೇ. ಆಮೇಲಿಂದ ಕ್ರಿಶ್ಚಿಯಾನಿಟಿ ಅವನ ಫಾಲೋಯರ್ಸಿಂದ ಶುರು ಆಗುತ್ತೆ. ಆದರೆ ಅವ್ರಿಗೂ ಮೂಲ ಪುರುಷ ಅಬ್ರಹಾಮೇ, ಯಾಕಂದರೆ ಅವನು ಯಹೂದ್ಯ. ಇಲ್ಲೇನಾಗುತ್ತೆ, ಇವರಿಬ್ಬರು ಮೊದಲು ಪ್ರವರ್ಧಮಾನಕ್ಕೆ ಬಂದವರು, ಎಳ್ಳಿವರೆಗೂ 8ನೇ ಶತಮಾನದವರೆಗೂ ಇವರಿಬ್ಬರು ಮಧ್ಯದ್ದು ತಿಕ್ಕಾಟವೆ. ಯಾಕಂದರೆ ಇವರು ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿರೋರನ್ನು ಕೊಲ್ಲೋದು, ಇವರು ಕೊಂದಿರೋದು ಜನಕ್ಕೆ ಲೆಕ್ಕವೇ ಇಲ್ಲ. ಇವ್ರದ್ದು ಮೂಲತಃ ರಕ್ತಪಾತ. ಆದರೆ ಆಮೇಲೆ ಇಸ್ರೇಲಿಗಳು ಬಹಳ ಸೌಮ್ಯರಾಗಿಬಿಟ್ರು, ಅವರು ಮತಾಂತರ ಮಾಡೋದಿಲ್ಲ.
ನೀವು ಯಹೂದ್ಯರಾಗಬೇಕಾದ್ರೆ ಅವರು ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ ಹಾ ಕೆಲವೊಂದು ನೀವು ಮಾನದಂಡಗಳಿವೆ ನೀವು ಅದನ್ನ ಪಾಸ್ ಮಾಡಿದ್ರೆ ಮಾತ್ರ ಯಾಕಂದ್ರೆ ಅವರಿಗೆ ತಾವು ಅತ್ಯಂತ ಶ್ರೇಷ್ಠರು ಯಾಕಂದ್ರೆ ದೇವರು ಅಬ್ರಹಾಮ್ ಜೊತೆ ಒಂದು ಒಪ್ಪಂದ ಒಡಂಬಡಿಕೆ ಮಾಡ್ಕೊಂಡ ದೇವರು ಅಂತ ನಂಬುತ್ತಾರೆ ಅವರು ಅದರಿಂದನೇ ಸುನ್ನತಿ ಮಾಡ್ತಾರಲ್ಲ ಸರ್ಕಮ್ಸಿಷನ್ ಅದು ಅದಕ್ಕೊಂದು ಸಾಕ್ಷಿಯಾಗಿ ಆ ಒಡಂಬಡಿಕೆಗೆ ಅದೊಂದು ಸಾಕ್ಷಿಯಾಗಿ ಅವರು ಮಾಡೋದು ದೇವರ ಜೊತೆ ವಿ ಹ್ಯಾವ್ ಕೋವೆನೆಂಟ್ ವಿತ್ ಗಾಡ್ ಅಂತ ಅವರು ಮಾಡೋದು ಅದು ಯಹೂದ್ಯರು ಕ್ರೈಸ್ತರು ಹೀಗೆ ಶುರುವಾಯಿತು ಇಲ್ಲಿ ಏನಾಯ್ತು ಅಂದ್ರೆ ಅವರು ಓಲ್ಡ್ ಟೆಸ್ಟಮೆಂಟ್ ಯಹೂದ್ಯರ ಬಗ್ಗೆ ಹೇಳೋದೆಲ್ಲ ಹಳೆ ಬೈಬಲ್ ಓಲ್ಡ್ ಟೆಸ್ಟಮೆಂಟ್ ಕ್ರೈಸ್ತನ ಬಗ್ಗೆ ಹೇಳೋದೆಲ್ಲ ನ್ಯೂ ಟೆಸ್ಟಮೆಂಟ್ ಕ್ರಿಶ್ಚಿಯನ್ಸ್ ಫಾಲೋ ಮಾಡೋದು ಇವರು ಹಳೆ ತಿಳ್ಕೊಬೇಕು ಅಂದ್ರೆ ಯಹೂದ್ಯರ ಓಲ್ಡ್ ಟೆಸ್ಟಮೆಂಟ್ನ ಇವರು ರೆಫರ್ ಮಾಡ್ತಾರೆ ಹೀಗೆ ಇಲ್ಲಿ ಈ ಐಸಾಕು ಇಲ್ಲಿ ಹೀಗೆ ಬೆಳೆದ್ನ ಇಸ್ಮಾಯಿಲನ್ನ ಇದಕ್ಕೆ ಅವನು ಅವನನ್ನು ದೂರ ಕಳಿಸ್ಬಿಡ್ತಾರೆ ಅವನನ್ನು ಮತ್ತು ಅವನ ತಾಯಿಯನ್ನು ಅಬ್ರಹಾಮು ಆಚೆಗಟ್ಟುಬಿಡ್ತಾನೆ ಒಂದು ಸಲ ಅವನ ಹೆಂಡತಿಗೆ ಅವರು ಅವರು ಸವತಿ ಸವತಿ ಅಂದರೆ ಅವಳು ಗುಲಾಮಳು ಆ್ಯಕ್ಚುಲಿ ಆದ್ರೂ ಅವರಿಬ್ಬರು ಇಲ್ಲಿರೋದು ಬೇಡ ಅಂತ ಕಳಿಸ್ಬಿಡ್ತಾರೆ ಇಲ್ಲಿಗೆ ಓಲ್ಡ್ ಟೆಸ್ಟಮೆಂಟ್ ಮುಗ್ದೋಯ್ತು ಇವ್ರಿಗೆ ಇಸ್ಮಾಯಿಲ್ ಆಮೇಲೆ ಏನಾದ ಎಲ್ಲಿ ಹೋದಾ ಅನ್ನೋದು ಇವರು ಇಲ್ಲಿ ಬರೆದಿಲ್ಲ ಕಳಿಸ್ತಾರೆ ಅಲ್ಲಿಗೆ ಮುಗೀತು ಅಲ್ಲಿ ಏನಾಗುತ್ತೆ ಅರಬ್ನಲ್ಲಿ ಸುಮಾರು 570ನೇ ಶತಮಾನದಲ್ಲಿ ಇವರು ಅರಬ್ಬಿನ ಪ್ರವಾದಿ ಹುಟ್ಟೋದು ಆಗ ಅಲ್ಲಿ ಇವ್ರದ್ದು ಬೇರೆ ವಿಗ್ರಹಾರಾಧನೆ ಎಲ್ಲ ಇರುತ್ತೆ ನಮ್ಮ ಥರಾನೇ ಅವ್ರದ್ದು ಕಾಬಾ ಈಗಿರೋದು ಅದೇ ಕಾಬಾ ಇರುತ್ತೆ 360 ವಿಗ್ರಹಗಳಿರುತ್ತವೆ ಕಾಬಾದ ಮೇಲೆಲ್ಲ ಹೆಣ್ಣು ದೇವತೆಗಳು ಇರುತ್ತವೆ ಹುಬಾಲ್ ಅಂತ ಒಂದು ಗಂಡು ದೇವತೆ ಇರುತ್ತೆ ಇಲ್ಲಿ ಆ ಯಹೂದ್ಯರದೆಲ್ಲ ಸೆಟಲ್ಮೆಂಟ್ಗಳು ಅರೇಬಿಯಾದಲ್ಲೂ ಇರುತ್ತವೆ ಕ್ರೈಸ್ತರದು ಯಹೂದ್ಯರದು ಇವರು ಪ್ರವಾದಿಗಳು 570 ಹುಟ್ಟಿ 610 ಇವರಿಗೆ ಮೊದಲ ಸಲ ದೇವರು ದೇವವಾಣಿ ಕೇಳಿಸೋದು ಇವರು ಪ್ರವಾದಿ ಅಂತ ಇವ್ರಿಗೆ ಗೊತ್ತಾಗೋದು ಇವ್ರಿಗೆ 40 ಆಗಿದ್ದಾಗ ಆಗ ಅಷ್ಟೊತ್ತಿಗಾಗಲೇ ಇವರು ಸಿರಿಯಾ ಯಮನ್ಗೆಲ್ಲನೂ ಈ ಕ್ಯಾರವಾನ್ಗಳ ಮೂಲಕ ತಾವು ಬೆಳೆದಿದ್ದನ್ನು ಖರ್ಜೂರ ಈ ಥರ ಪದಾರ್ಥಗಳನ್ನು ತೊಗೊಂಡು ಹೋಗಿ ವಿಕ್ರಯ ಮಾಡ್ಕೊಂಬರೋದೆಲ್ಲ ಗೊತ್ತಿರುತ್ತೆ ಹಾಗೆ ಮಾಡ್ತಿರ್ತಾರೆ ಆಗ ಇವ್ರಿಗೆ ಈ ಕ್ರೈಸ್ತರ ಯಹೂದ್ಯರ ಸಂಪರ್ಕ ಬಂದಿರುತ್ತೆ ಅವರಲ್ಲಿ ಪುಸ್ತಕ ಇದೆ ಗ್ರಂಥ ಇದೆ ಅವರಲ್ಲಿ ಒಬ್ಬನೇ ದೇವರು ನಮ್ಮಲ್ಲಿ ಇಷ್ಟೊಂದು ದೇವರುಗಳು ನಮಗೊಂದು ಪವಿತ್ರ ಗ್ರಂಥ ಇಲ್ಲ ಇದನ್ನು ನೋಡಿದಾಗ ಅವರು ಆ ಇಸ್ಮಾಯಿಲು ಅಲ್ಲಿಂದ ತಳ್ಳಲ್ಪಟ್ಟಿರ್ತಾನಲ್ಲ ಅವನು ಇಲ್ಲಿಗೆ ಬಂದ ಅಂತ ಹೇಳ್ತಾರೆ ಅರಬ್ಬಗೆ ಬಂದ ಅವನ ಸಂತತಿನೇ ನಾವು ಅದರಿಂದ ನಮಗೂ ಮೂಲ ಪುರುಷ ಯಾರು ಅಬ್ರಹಾಮೆ ಅದರಿಂದ ನಮಗೂ ಮೂಲ ಪುರುಷ ಅವನೇನ್ಬಿಟ್ಟು ಇವರು ಇಸ್ಲಾಂನ ಹುಟ್ಟು ಹಾಕ್ತಾರೆ ಆದರೆ ಒಂದು ಇಲ್ಲಿ ನೀವು ಇವ್ರದ್ದು ಒಂದೆರಡು ಯೂಟ್ಯೂಬ್ ವಿಡಿಯೋಸಿನ ಡಿಸ್ಕಷನ್ ಕೇಳಬೇಕು ಡೇವಿಡ್ ವುಡ್ಡು ಶಬೀರ್ ಅಲಿ ಇವರೆಲ್ಲ ತುಂಬ ಫೈಟ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ತೊಂದರೆ ಏನಾಗುತ್ತೆ ಅಂದರೆ ಇವರು ಇಸ್ಲಾಮಿನ ಪ್ರವಾದಿ ಏನು ಹೇಳ್ತಾರಂದ್ರೆ ಅಲ್ಲಾನೇ ಎಲ್ಲರನ್ನೂ ಹುಟ್ಟಿಸಿದ್ದು ಅವರು ಮೂಸ ಅವರು ಅಬ್ರಹಾಮ್ ಎಲ್ಲರನ್ನೂ ಹುಟ್ಟಿಸಿದ್ದೇ ಅಲ್ಲ ಅಲ್ಲಾನೇ ಎಲ್ಲರಿಗಿಂತ ಶಕ್ತಿಶಾಲಿ ಇವನೇ ನಿಜವಾದ ದೇವರು ಅಂದ್ಬಿಡ್ತಾರೆ ಅವ್ರಗಳಿಗೆ ಇಲ್ಲ ನಾವಿದನ್ನು ಒಪ್ಪೋದೇ ಇಲ್ಲ ಅವ್ರು ಇದನ್ನು ಒಪ್ಪಲ್ಲ ಅವರು ಅಲ್ಲಾನವ್ರು ಯಾಕೆ ಒಪ್ತಾರೆ ನೀವು ಆಮೇಲೆ ಬಂದವರು ಅಂತ ಅವರು ನಾವು ಕೊನೆಯಲ್ಲಿ ಬಂದ್ರೂ ಮೊದಲಿಂದ ಮಾಡಿದ್ ನಮ್ಮ ದೇವರು ಅಂತ ಇವರು ಮತ್ತೆ ಇವ್ರು ಇನ್ನೊಂದೇನು ಹೇಳ್ತಾರೆ ಆ ಪ್ರವಾದಿಗಳ ಹಾವಳಿ ಎಷ್ಟಿರುತ್ತೆ ಅಂದರೆ ನಾನೇ ಕೊನೆ ಪ್ರವಾದಿ ಅಂತಾರೆ ಇವರು ಇನ್ನು ಪ್ರೊಫೆಟಿಸಮ್ ಸ್ಟಾಪ್ ಅವರು ಆದ್ಮೇಲೆ ಇನ್ನು ಪ್ರವಾದಿ ಇಲ್ಲ ಹಾಗಾಗಿ ಆ ರಕ್ತಪಾತ ಆ ಯಹೂದ್ಯರನ್ನು ಕಂಡ್ರೆ ಇವ್ರಿಗಾಗಲ್ಲ ಅರೇಬಿಯಾದಲ್ಲಿರೋ ಎಲ್ಲ ಯಹೂದ್ಯರ ಪಂಗಡಗಳನ್ನು ಒಂದೊಂದಾಗಿ ಕೊಚ್ಚಿ ಕೊಂದು ನನ್ನ ಮಾತು ಕೇಳದೆ ಇರೋರಿಗೆ ಇರೋ ಹಾಗಿಲ್ಲ ಅನ್ನೋ ಥರ ಇದನ್ನೆಲ್ಲನೂ ಅನ್ವರ್ ಶೇಖ್ ಅಂತ ಒಬ್ರು ಬರೆದಿದ್ದಾರೆ ಅರಬ್ ಇಂಪೀರಿಯಲಿಸಮ್ ಅಂತ ಆಮೇಲೆ ಲೈಫ್ ಆಫ್ ಮೊಹಮ್ಮದ್ ಅಂತ ಅದನ್ನ ವಿಲಿಯಂ ಮೂರ್ ಬರೆದಿದ್ದಾರೆ ಈ ಗ್ರಂಥಗಳಲ್ಲಿರೋದನ್ನು ನಾನು ಹೇಳ್ತಾ ಇರೋದು ಇದನ್ನೆಲ್ಲ ಓದಿದಾಗ ಸಹಿಷ್ಣುತೆ ಅನ್ನೋದಿಲ್ಲ ನೀನು ನನ್ನ ಮಾತು ಕೇಳೋದಿಲ್ಲ ಅಂದರೆ ಹೊಡೆದು ಹಾಕೋದು ಅದು ಆ ಪರಂಪರೆಯಲ್ಲೇ ಅದಿದೆ ಆಮೇಲೆ ಇನ್ನೊಂದು ಮುಖ್ಯವಾದ ಪುಸ್ತಕ ಅದನ್ನು ನೀವು ತೋರಿಸ್ಬೇಕು ವೀಕ್ಷಕರಿಗೆ ಆಮೇಲೆ ಅದರದ್ದು ಫೋಟೋ ಕೊಡ್ತೀನಿ ದ ಕುರಾನಿಕ್ ಕಾನ್ಸೆಪ್ಟ್ ಆಫ್ ವಾರ್ ಅಂತ ಈಗ ಯಾರ್ಯಾರು ಇಸ್ಲಾಂನಲ್ಲಿ ಬರೀ ಶಾಂತಿ ಇತ್ತು ಮೊದಲಿಂದ ಅದು ಶಾಂತಿಯನ್ನೇ ಪ್ರತಿಪಾದಿಸ್ತಾ ಇದೆ ಅನ್ನೋರಿಗೆ ಕುರಾನಿಕ್ ಕಾನ್ಸೆಪ್ಟ್ ಆಫ್ ವಾರ್ ಅಂತ ಬ್ರಿಗೇಡಿಯರ್ ಎಸ್ ಕೆ ಮಲ್ಲಿಕ್ ಪಾಕಿಸ್ತಾನದವ್ರು ಬರೆದಿದ್ದಾರೆ ಸುಮಾರು ಪ್ರವಾದಿಗಳ ಬದುಕಿನಲ್ಲೇ 81 ಯುದ್ಧಗಳನ್ನು ಮಾಡ್ತಾರೆ ಒಟ್ಟು 81 ಕ್ಯಾಂಪೇನ್ಸ್ ಅದರಲ್ಲಿ 26 ಗಜ್ವಾ ಅಂದರೆ ಅವರ ನೇತೃತ್ವದಲ್ಲೇ ನಡೆಯುತ್ತೆ ಇನ್ನು 55 ಸರಿಯಾ ಅವರ ಜೊತೆಯವ್ರನ್ನ ಕಳಿಸೋದು ಪ್ರತಿಯೊಂದು ಕ್ಯಾಂಪೇನ್ಗೂ ಕುರಾನ್ ಹೇಗೆ ಒಪ್ಪಂದ ಇದು ಮಾಡುತ್ತೆ ಮಂಜೂರಾತಿ ಕೊಡುತ್ತೆ ಅದು ಹೇಗೆ ಕುರಾನ್ನಲ್ಲೇ ಅಡಕವಾಗಿದೆ ಯುದ್ಧ ತತ್ವ ಅಥವಾ ಯುದ್ಧ ನೀತಿ ಅನ್ನೋದನ್ನ ಕುರಾನಿಕ್ ಕಾನ್ಸೆಪ್ಟ್ ಆಫ್ ವಾರ್ನಲ್ಲಿ ಆತ ಕುರಾನ್ನ ಸುರಗಳನ್ನೆಲ್ಲನೂ ಮ್ಯಾಪ್ ಮಾಡಿಬಿಟ್ಟಿದ್ದಾರೆ ಭದ್ರ ಯುದ್ಧದಲ್ಲಿ ಯಾವ್ಯಾವುದು ಅಂದರೆ ಅದಕ್ಕೆ ಹೊಂದಾಣಿಕೆ ಆಗೋದು ಯಾವುದು
ಉಹೋದ್ನ ಯುದ್ಧದ್ದು ಯಾವುದು ಅಂತ ಪ್ರತಿಯೊಂದು ಮಾಡಿದ್ದಾರೆ. ಅದರಿಂದ ಈ ಯುದ್ಧದ ಪರಂಪರೆ ಮೊದಲಿಂದ ಇತ್ತು, ಯುದ್ಧ ಇವರ ಮತದ ಒಂದು ಭಾಗವೇ ಆಗಿತ್ತು ಅನ್ನೋದಕ್ಕೆ ಆ ಇತಿಹಾಸ ಎಲ್ಲ ಓದ್ಕೋಬೇಕಾಗತ್ತೆ. ಅದರಿಂದ ನಾನು ಕಶೀರದಲ್ಲಿ ಇದನ್ನೆಲ್ಲ ಓದಿ ಇವರುಗಳ ಹೆಸರು ಭಾರತೀಯ ಮುಸ್ಲಿಮರ ಯಾವ ಪುಸ್ತಕವನ್ನು ಓದಿಲ್ಲ, ಯಾಕಂದರೆ ಇಲ್ಲಿ ಪ್ರವಾದಿಗಳ ಬದುಕನ್ನ ಪಾಠದಲ್ಲಿ ಮಾಡುವ ಪದ್ಧತಿ ಇಲ್ಲ ಈ ಭಾಗದಲ್ಲಿ. ಇದನ್ನೆಲ್ಲ ಅವರೇ ಹೇಳೋದು. ಇಲ್ಲಿ ಬರೀ ಕುರಾನನ್ನು ಓದಿಸ್ತಾರೆ, ಅದು ಕುರಾನ್ನಲ್ಲೂ ಅದು ಒಂದು ಇದರಲ್ಲಿಲ್ಲ, ಅನುಕ್ರಮಣಿಕೆಯಲ್ಲಿಲ್ಲ. ಉದಾಹರಣೆಗೆ ಅವರು ಮೆಕ್ಕಾದಲ್ಲಿ ಮೊದಲಿರ್ತಾರೆ, ಆ ಭಾಗದಲ್ಲಿ ಅವ್ರಿಗೆ ಬರೋ ದೇವವಾಣಿ ಎಲ್ಲ ಕುರಾನ್ನ ಎರಡನೇ ಭಾಗದಲ್ಲಿದೆ. ಅದರಿಂದ ಒಂದು ಇದರಲ್ಲಿಲ್ಲ, ಕ್ರಮದಲ್ಲಿಲ್ಲ ಅದು. ಹಾಗಾಗಿ ಆ ಅದು ಏನಂತೀವಿ ರಕ್ತಪಾತದ ಪರಂಪರೆ ಅಲ್ಲ. ಅವ್ರಿಗೂ ಯಹೂದ್ಯರಿಗೂ ಯಾಕೆ ಆಗ್ತಿರ್ಲಿಲ್ಲ ಕ್ರೈಸ್ತರನ್ನು? ಕೊನೆಗೆ ಅವ್ರು ಅರೇಬಿಯಾದಿಂದ ಎಲ್ಲರನ್ನೂ ಆಚೆಗೆ ಹಾಕ್ಬಿಡ್ತಾರೆ, ಒಂದೆರಡು ಪಂಗಡಗಳನ್ನು ಒಂದನ್ನು ತುಂಬ ಬರ್ಬರವಾಗಿ ಕೊಲ್ತಾರೆ. ಈಗ ಕಾಶ್ಮೀರ್ ಫೈಲ್ಸಲ್ಲಿ ನೋಡಿದ್ವಲ್ಲ, 23 ಜನನ ನಿಲ್ಲಿಸಿ ಬೆನಿ ಕುರೇಶ್ ಅನ್ನೋ ಒಂದು ಪಂಗಡದ 800 ಜನನ ಬೆಳಗ್ಗೆಯಿಂದ ಸಂಜೆವರೆಗೂ ಹೀಗೆ ಅಗಿದ್ಬಿಟ್ಟು, ಟ್ರೆಂಚ್ ಅಗಿದ್ಬಿಟ್ಟು ಅದ್ರ ತುದಿನಲ್ಲಿ ಅವ್ರನ್ನ ಮಲಗಿಸಿ ಅವ್ರು ಕತ್ ಕತ್ತರಿಸ್ತಾರೆ ಇವರ ಅನುಯಾಯಿಗಳು ಬೆನಿ ಕುರೇಶ್, ಅದು ಯಹೂದ್ಯ ಪಂಗಡ. ಅದರಿಂದ ಅದನ್ನೆಲ್ಲ ನೋಡಿದಾಗ ಆಮೇಲೆ ಹಾಗೆ ಅವ್ರು ಎಕ್ಸ್ಪ್ಯಾಂಡ್ ಹಾಕ್ಕೊಂಡು ಬರ್ತಾರೆ. ಅವ್ರು ಇರುವಾಗಲೇ ಪರ್ಷಿಯಾಗೆಲ್ಲ ಲೆಟ್ರ್ ಬರೆದಿರ್ತಾರೆ, ಇಸ್ಲಾಂಗೆ ಸಬ್ಮಿಟ್ ಆಗಬೇಕು, ಇಲ್ಲದೆ ಹೋದರೆ ಯುದ್ಧಕ್ಕೆ ರೆಡಿ ಆಗಬೇಕು ಅಂತ. ಅವರ ನಂತರನೂ ಅದು ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ, ಸಿರಿಯಾ, ಈಜಿಪ್ಟು, ಆಫ್ರಿಕಾ ಎಲ್ಲನೂ ಬಲಿಯಾಗುತ್ತೆ. ಇಡೀ ಈ ಭೂಮಿಯಲ್ಲೇ ಇವತ್ತು ನಮಗೆ ಭಯೋತ್ಪಾದಕ ಚಟುವಟಿಕೆಗಳು ಅಂದರೆ ಜಿಹಾದ್ ಅಥವಾ ಅದೇ ವರ್ಗದಿಂದ ಕಾಣ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಬೋದು? ವೀಕ್ಷಕರೇ, ಇಲ್ಲಿಯವರೆಗೆ ಕಾಶ್ಮೀರದಲ್ಲಿ ನಡೆದದ್ದು ಕೇವಲ ನರಮೇಧ ಅಲ್ಲ, ಅದೊಂದು ಬೌದ್ಧಿಕ ಮೇಧವೂ ಹೌದು. ಅಲ್ಲಿರುವ ಸಂಸ್ಕೃತಿಯನ್ನು ಹೇಗೆ ನಾಶ ಮಾಡಲಾಯಿತು, ನಿಧಾನವಾಗಿ ಅಲ್ಲಿ ಒಂದು ಶಾರದಾ ಲಿಪಿ ಇದ್ದದ್ದನ್ನು ಕೂಡ, ಕಾಶ್ಮೀರಕ್ಕೆ ಒಂದು ಭಾಷೆ ಇದ್ದದ್ದನ್ನು ಕೂಡ ಶೇಖ್ ಅಬ್ದುಲ್ಲಾ ಅವರು ಉರ್ದುವನ್ನು ತರುವ ಮೂಲಕ ಭಾರತದಿಂದ ಹೇಗೆ ಅದನ್ನು ಸಪರೇಟ್ ಮಾಡುವಂಥ ಒಂದು ನೆಲೆಗಟ್ಟನ್ನು ನಿರೂಪಿಸಿದರು 70ರ ದಶಕದಲ್ಲಿ ಅನ್ನೋದನ್ನು ಸಹನಾ ವಿಜಯ್ ಕುಮಾರ್ ಅವರ ಮಾತಲ್ಲಿ ನೀವು ಕೇಳಿದಿರಿ. ಅದೇ ಮುಂದಿನ ಕಂತಲ್ಲಿ ಸಹನಾ ಅವರು ಒಂದು ಪ್ರಶ್ನೆಯನ್ನು ಎತ್ತಾರೆ. ಈ ಮತಧರ್ಮಗಳ ಪ್ರಶ್ನೆ ಬಂದಾಗ ಮುಸ್ಲಿಂ ಮತ, ಇಸ್ಲಾಂ ಮತ ಶಾಂತಿಯನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿದೆ, ಅದಕ್ಕಾಗಿ ಅದಿಷ್ಟು ವರ್ಷಗಳ ಕಾಲ ಬೆಳೆದು ಬಂತು. ಆದರೆ ಈ ಮಾತಿನ ಹಿಂದೆ ಇರುವಂಥ ಆ ಕ್ರೌರ್ಯದ ಜೆನೆಟಿಕ್ ಆದಂಥ ಒಂದು ಇತಿಹಾಸವನ್ನು ಅವರದೇ ಒಂದು ಚಿಂತಕರು, ಅವರದೇ ಇತಿಹಾಸಕಾರರು, ಸಂಶೋಧಕರು ಹೇಗೆ ಎಳೆಯಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆ ರಕ್ತಪಾತದ ಇತಿಹಾಸ ಇಡೀ ಪ್ರಪಂಚದಾದ್ಯಂತ ಜಿಹಾದಿಯ ಹೆಸರಿನಲ್ಲಿ ಹೇಗೆ ಹರಡಿಕೊಳ್ತಾ ಇದೆ, ಹರಡಿಕೊಂಡಿತ್ತು, ಮುಂದೆ ಹರಡಲಿದೆ ಅನ್ನುವ ಸತ್ಯವನ್ನು ಬಿಚ್ಚಿಡಲಿದ್ದಾರೆ. ಆ ಸತ್ಯಕ್ಕೆ ನೀವು ಮುಂದಿನ ಕಂತಿನಲ್ಲಿ ಮುಖಾಮುಖಿಯಾಗಲಿದ್ದೀರಿ. ಅಲ್ಲಿಯವರೆಗೆ ನಮಸ್ತೆ.